ಗ್ರಾಮಾಂತರ ಪ್ರದೇಶದಲ್ಲಿ ಜನಿಸಿ ಒಂದು ರಾಜ್ಯ ಮಟ್ಟಕ್ಕೆ ಬೆಳೆದಂಥ ಮತ್ತೊಬ್ಬ ಕಲಾವಿದರು ಅಂತಂದರೆ ಬಿ ಕುಮಾರಸ್ವಾಮಿ ಅವರು. ಸುಮಾರು 30-40 ವರ್ಷಗಳಿಂದ ಅವರು ಈ ರೀತಿಯಾಗಿರುವಂಥ ತನ್ನ ಕಲಾ ಸೇವೆಯನ್ನು ಮಾಡ್ಕೊತಾ ಬಂದಿದ್ದಾರೆ. ಒಂದು ಕಂಪನಿಯನ್ನು ಕಟ್ಟಿ ಪೌರಾಣಿಕವಾದ, ಐತಿಹಾಸಿಕವಾದ, ಸಾಮಾಜಿಕವಾದ, ಧಾರ್ಮಿಕವಾದ ನಾಟಕಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ಈಗ 70-73 ವರ್ಷ ತುಂಬಿರ್ಬೋದು ಅಂತ ಕಾಣಿಸ್ತಾ ಇದೆ. ನಮ್ಮ ಶ್ರೀಮಠದ ಮುಖಾಂತರವಾಗಿಯೂ ಅವ್ರಿಗೆ ನಾವುಗಳು ಶ್ರೀಮಠಕ್ಕೆ ಕರೆಸಿ ಗೌರವವನ್ನು ಸಲ್ಲಿಸಿದ್ದೇವೆ. ಈ ಒಂದು ಮಧ್ಯ ಕರ್ನಾಟಕದಲ್ಲಿ ನಾಟಕ ಕಲೆಯನ್ನು, ನಾಟಕ ಕಲೆಗೆ ಒಂದು ಜೀವ ತುಂಬಿದಂತಹ ಅಭಿಜಾತ ಕಲಾವಿದ ಬಿ ಕುಮಾರಸ್ವಾಮಿ ಅಂತ ಹೇಳಲಿಕ್ಕೆ ಖುಷಿ ಅನ್ನಿಸ್ತಾ ಇದೆ, ಅಭಿಮಾನ ಅನ್ನಿಸ್ತಾ ಇದೆ. ಅಂಥವರು ನಮ್ಮ ನಾಡಿನಲ್ಲಿ ಇರುವುದು, ಹುಟ್ಟಿರುವುದು, ಅವರು ಕಲಾ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಹೆಚ್ಚಿನ ಒಂದು ಅಭಿಮಾನ. ಆ ಅಭಿಮಾನದ ಜೊತೆಯಲ್ಲಿ ನಾವುಗಳು ಅವರಿಗೆ ನೋಡ್ಕೋಬೇಕಾಗಿದೆ, ಪ್ರೀತಿಸಬೇಕಾಗಿದೆ. ಕಲಾವಿದರ ಕೊರತೆ ಇರುವುದರಿಂದ ಬಿ ಕುಮಾರಸ್ವಾಮಿಯವರು ತಮ್ಮ ಮಕ್ಕಳಿಗೆ ರಂಗ ತರಬೇತಿ ನೀಡಿ ಸಂಪೂರ್ಣ ಪರಿವಾರದೊಂದಿಗೆ ಕಲಾ ಸೇವೆಗೆ ತಮ್ಮನ್ನ ಸಮರ್ಥಿಸಿಕೊಂಡಿದ್ದಾರೆ. ರಂಗಭೂಮಿಯಲ್ಲಿ ಸಾಕಷ್ಟು ನೋವುಗಳನ್ನ ಕಂಡಿರುವಂತ ನಮ್ಮ ತಂದೆಯವರು ನಮ್ಮ ತಾಯಿಯವರ ಜೊತೆ ರಂಗಭೂಮಿಯಲ್ಲಿ ಪ್ರತಿಯೊಂದು ನೋವುಗಳನ್ನು ಮರೀತಾರೆ. ಹಾಗೇನೆ ಕರ್ನಾಟಕದಾದ್ಯಂತ ನಮ್ಮ ತಂದೆಗೆ ಬಹಳ ಅಭಿಮಾನಿಗಳಿದ್ದಾರೆ. ಮೈಸೂರು ಆಗಿರಬಹುದು, ಶಿವಮೊಗ್ಗ, ಸಾಗರ, ಈಗಲೂ ಕೂಡ ನಮ್ಮ ತಂದೆಯವರು ನಾವೆಲ್ಲಾದರೂ ದಾರಿ ಸಿಕ್ಕೆ ಎಲ್ಲರೂ ಕೇಳ್ತಾರೆ ನಿಮ್ಮ ತಂದೆಯವರ ಆರೋಗ್ಯ ಹೇಗಿದೆ, ಕಂಪ್ನಿ ನಡೆಸ್ತಾ ಇದ್ದಾರಾ, ಹೇಗಿದೆ ಕಲೆಕ್ಷನ್ ಅಂತ ಎಲ್ಲ ಬಹಳ ಅಭಿಮಾನದಿಂದ ನಮ್ಮ ತಂದೆಯವ್ರ ಬಗ್ಗೆ ವಿಚಾರಿಸ್ತಿರ್ತಾರೆ. ಅದನ್ನೆಲ್ಲ ಕೇಳಿದಾಗ ತುಂಬ ಖುಷಿಯಾಗುತ್ತೆ. ಪ್ರೇಕ್ಷಕರನ್ನ ಅಳಿಸೋದು ಬಹಳ ಸುಲಭ, ಆದರೆ ನಗಿಸೋದು ಬಹಳ ಕಷ್ಟ. ಯಾಕಂದರೆ ಒಬ್ಬ ಕಲಾವಿದ ತನ್ನ ನೋವನ್ನೆಲ್ಲ ಮರೆತು ಸ್ಟೇಜ್ ಮೇಲೆ ಪ್ರೇಕ್ಷಕರನ್ನ ನಗಿಸೋದು ಬಹಳ ಕಷ್ಟದ ಕೆಲಸ. ಆ ಕಷ್ಟದ ಕೆಲಸನ ನಮ್ಮ ತಂದೆಯವರು ಸತತವಾಗಿ 46 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ಅವ್ರಿಗೆ ಸಾಕಷ್ಟು ಪ್ರಶಸ್ತಿಗಳು ಲಭಿಸಿದೆ, ಇನ್ನೂ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗೆ ಸರ್ಕಾರ ಅವ್ರಿಗೆ ಬೇಕಾದಷ್ಟು ಪ್ರಶಸ್ತಿಗಳನ್ನ ಕೊಟ್ಟಿದೆ. ಇನ್ನು ಕೆಲವು ಅವರು ಜೀವಂತ ಇರುವಾಗ್ಲೇನೆ ಕೆಲವು ಪ್ರಶಸ್ತಿಗಳು ಅವ್ರಿಗೆ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಇಂಥ ದೊಡ್ಡ ಕಲಾವಿದರ ಮಕ್ಕಳಾಗಿ ಹುಟ್ಟಿದ್ದಕ್ಕೆ ನಾವು ಬಹಳ ಹೆಮ್ಮೆ ಪಡ್ತೇವೆ. ಅವರು ಇರೋವರೆಗೂ ಅವ್ರು ಚೆನ್ನಾಗಿ ಅವರ ಆಯುಷ್ಯ, ಆರೋಗ್ಯ, ಭಾಗ್ಯ ದೇವ್ರು ಕೊಟ್ಟು ಕಾಪಾಡ್ಲಿ, ಅವರು ಕಲಾ ಸೇವೆ ಇನ್ನೂ ಮುಂದುವರಿಸ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಅಭಿಲಾಷೆ. ಬಿ ಕುಮಾರಸ್ವಾಮಿ ಅವರ ಕಲಾ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯ ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಿದೆ. ಬಿ ಕುಮಾರಸ್ವಾಮಿ ಅವರು ಕರ್ನಾಟಕದಾದ್ಯಂತ ಅವಿರತ ನಿರಂತರ ಸೇವೆ ಸಲ್ಲಿಸುತ್ತಾ ಬಂದಂತ ಕರ್ನಾಟಕದ ಏಕೈಕ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸಂಸ್ಥೆ ಶ್ರೀ ಕುಮಾರೇಶ್ವರ ನಾಟಕ ಸಂಘ ಚಿತ್ರದುರ್ಗ. ಸಾವಿರಾರು ಕಡೆ ಕರ್ನಾಟಕದಂತ ಎಲ್ಲ ಕಡೆಗೂ ಸನ್ಮಾನ ಮಾಡಿದರು, ಗೌರವಿಸಿದರು, ತೃಪ್ತಿ ಆಯಿತು. ರಂಗಭೂಮಿಯಲ್ಲಿ ಸೇವೆ ಮಾಡಿದ್ದು ಸಾರ್ಥಕವಾಯಿತು. 45 ವರ್ಷಗಳಿಂದಲೂ ಕರ್ನಾಟಕದಂತ ಬೀದರು, ಬೆಳಗಾಮು ಮತ್ತು ಕಾರವಾರ ಮೂರು ಜಿಲ್ಲೆ ಬಿಟ್ಟು ಎಲ್ಲ ಜಿಲ್ಲೆಯಲ್ಲೂ ಕಲಾ ಸೇವೆ ಮಾಡುತ್ತಾ ಬಂದಿದ್ದೇನೆ. 46 ವರ್ಷಗಳಿಂದಲೂ ನನಗೆ ಅನ್ನ ಇಟ್ಟು ಪ್ರೋತ್ಸಾಹಿಸಿದಂಥ ಸಮಸ್ತ ಕರ್ನಾಟಕದ ಕಲಾಭಿಮಾನಿಗಳಿಗೂ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯವರಿಗೂ ಹಾಗೂ ನಾಟಕ ಅಕಾಡೆಮಿಯವರಿಗೂ ನಿಮ್ಮ ಎಲ್ಲ ಪೂಜ್ಯರಿಗೂ ವೃತ್ತಿ ರಂಗಭೂಮಿ ಪರವಾಗಿ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.